सृजामि तपसैहि वेदं ग्रसामि तपसा पुनः बिभर्मि तपसा विश्वं वीर्यं मे दुश्शरं तपः। नानु विश्ववन्नु तपस्सिन बलदिंदले सृष्टि माडुत्तेने, नंतर तपस्सिन बलदिंदले विश्ववन्नु नानु कापाडुत्तेने। नन्न ई असामान्यवादंतह शक्ति बल इवेल्लवू कूड तपस्सिन कारणदिंदले ननगे संभविसिदे। ಈ ಮಾತು ಭಾಗವತದ ಎರಡನೇ ಸ್ಕಂದದ ಒಂಬತ್ತನೇ ಅಧ್ಯಾಯನದಲ್ಲಿ ಇಲ್ಲಿ ಬರುತ್ತದೆ. ಅಂದರೆ ಇಲ್ಲಿ ಭಗವಂತನು ತನ್ನ ಸರ್ವಶಕ್ತಿಯನ್ನು, ತನಗೆ ಬಂದಂಥ ಈ ಅಗಾಧವಾದಂಥ ಶಕ್ತಿ ಸಂಪನ್ನೆಯ ರಹಸ್ಯವನ್ನು ಇಲ್ಲಿ ಬಿಚ್ಚಿ ಇಡುವಂಥದ್ದು. ಸಂದರ್ಭ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಕಮಲಾಸನದ ಮೇಲೆ ಚಿಂತಾಕ್ರಾಂತನಾಗಿ ಕುಳಿತಿರುವಂಥ ಸಂದರ್ಭದಲ್ಲಿ ಆತನ ಮನಸ್ಸು ಅಂತ ಹೇಳುವಂಥದ್ದು ಶೂನ್ಯವಾಗಿರಬೇಕು. ನಾನು ಏನು ಮಾಡಬೇಕು, ನನ್ನ ಕರ್ತವ್ಯವೇನು ಇತ್ಯಾದಿ ಅವನಿಗೆ ಮನಸ್ಸಿನಲ್ಲಿ ಹೊಳೆದಿರುವುದಿಲ್ಲ, ಒಂಥರ ಗೊಂದಲಮಯವಾಗಿತ್ತು. ಹೀಗೆ ಸೃಷ್ಟಿಯ ಸಾಮರ್ಥ್ಯವನ್ನು ಮಾಡುವಂಥ ಶಕ್ತಿ ಆ ಸಂದರ್ಭದಲ್ಲಿ ಅವನಿಗೆ ಇರಲಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಆತ ಗೊಂದಲದಲ್ಲಿ ಇರುವಾಗ ಒಂದು ಅಶರೀರವಾಣಿ ಕೇಳ್ತದೆ, ತಪ 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 ಎನ್ನು. ಕೂಡಲೇ ಜಾಗೃತಗೊಂಡಂತಹ ಆ ಬ್ರಹ್ಮದೇವರು ಕಣ್ಮುಚ್ಚಿ ಒಮ್ಮೆ ಧ್ಯಾನ ಮಾಡ್ತಾನಂತೆ, ಆಲೋಚನೆಗೊಳಗಾಗ್ತಾನೆ. ಹಾಗಾದರೆ ಈ ಮಾತು ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು, ಈ ರೀತಿಯಾಗಿ ಧ್ಯಾನಿಸಲ್ಪಟ್ಟಾಗ ಆತನಿಗೆ ಗೊತ್ತಾಗ್ತದೆ, ಇದು ದೈವೀ ಶಕ್ತಿಯ ವಾಣಿ, ದೈವೀ ಶಕ್ತಿಯ ಆದೇಶ ಎಂದು ತಿಳಿಯುತ್ತದೆ. ಕೂಡಲೇ ಆತ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಪ್ರಶಸ್ತವಾದಂತಹ ಸ್ಥಳದಲ್ಲಿ ಕುಳಿತು ಅನೇಕ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುವಂಥದ್ದು. ಹೀಗೆ ತಪಸ್ಸನ್ನು ಮಾಡಲು ಆ ತಪಸ್ಸಿನ ಪ್ರಭಾವದಿಂದ ಎಲ್ಲ ಲೋಕಗಳು ಕೂಡ ಅಲ್ಲಿ ಪ್ರಕಾಶಮಾನವಾದವು. ಅಂತೆಯೇ ತನ್ನ ಕರ್ತವ್ಯವೇನು, ನಾನು ಯಾವ ಕಾರ್ಯವನ್ನು ಮಾಡಬೇಕು ಇತ್ಯಾದಿ ಎಲ್ಲ ವಿಚಾರಗಳು ಅವನ ಮನಸ್ಸಿಗೆ ಬಂದು ಕೂಡಲೇ ಸೃಷ್ಟಿಯ ಕಾರ್ಯಕ್ಕೆ ಮುಂದಾದವು. ಅಂದರೆ ಈ ತಪಸ್ಸಿಗೆ ಎಷ್ಟು ಶಕ್ತಿ ಉಂಟೆಂಬುದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ಹಾಗಾದರೆ ಸೃಷ್ಟಿಯನ್ನು ಮಾಡುವುದಕ್ಕಾಗಲಿ, ಲಯವನ್ನು ಮಾಡಬೇಕಾಗಲಿ, ಪಾಲನೆಯನ್ನು ಮಾಡಬೇಕಾಗಲಿ, ಇವರೆಲ್ಲರೂ ಕೂಡ ತಮ್ಮ ಕರ್ತವ್ಯದಲ್ಲಿ ಸಫಲರಾಗಬೇಕಾದ್ರೆ ಆ ತಪಸ್ಸನ್ನು ಆಚರಿಸಿ ಆ ತಪದ ಶಕ್ತಿಯಿಂದ ಈ ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಹೀಗೆ ತಪಸ್ಸಿನ ಶಕ್ತಿಯ ಮಹಾತ್ಮ್ಯ ಅಂತ ಹೇಳುವಂಥದ್ದು ಬಹಳ. ಹಾಗಾಗಿ ಋಷಿ ಮುನಿಗಳು ಕೂಡ ತಪಸ್ಸನ್ನು ಆಚರಿಸಿ ಅಗಾಧವಾದಂಥ ಶಕ್ತಿಯನ್ನು ಸಂಪಾದಿಸಿ ಆಗ್ರಹ ಮತ್ತು ನಿಗ್ರಹ ಇವೆಲ್ಲವನ್ನು ಕೂಡ ಮಾಡಿಕೊಂಡದ್ದು, ವರವನ್ನು ಕೊಡುವಂಥ ಶಕ್ತಿಯನ್ನು ತಪಸ್ಸಿನಿಂದಲೇ ಗಳಿಸಿಕೊಂಡದ್ದು. ಹಾಗೆ ಸಶರೀರರಾಗಿ ದೇವಲೋಕಕ್ಕೂ ಭೂಲೋಕಕ್ಕೂ ಹೋಗಿ ಬರುವಂಥ ಸಾಮರ್ಥ್ಯವನ್ನು ಪಡೆದರು. ಹಾಗೆ ರಾಜ ಮಹಾರಾಜರುಗಳು ಕೂಡ ತಪಸ್ಸನ್ನು ಆಚರಿಸಿ ಅವರು ತಮ್ಮ ಕಾರ್ಯಪಾಲನೆಯಲ್ಲಿ, ರಾಜ್ಯ ಪರಿಪಾಲನೆಯಲ್ಲಿ ಯಶಸ್ಸನ್ನು ಗಳಿಸಿಕೊಂಡು ತಮಗೆ ಬೇಕಾದಂಥ ಕಾಮನೆಗಳನ್ನು ಮುಂದೆ ಆ ತಪಸ್ಸನ್ನು ಮಾಡಿ ರಾಜರ್ಷಿ ಅಂತ ಹೇಳಿಕೊಂಡು ಅಲ್ಲಿ ಸ್ವರ್ಗವನ್ನು ಪಡೀಲಿಕ್ಕೆ ಈ ತಪಸ್ಸಿನಿಂದ ಸಾಧ್ಯವಾಯಿತು. ಹಾಗೆ ಈ ತಪಸ್ಸು ಅಂತ ಹೇಳುವುದಕ್ಕೆ ಬಹಳ ವಿಶೇಷವಾದಂತಹ ಶಕ್ತಿ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ತಪಸ್ಸು ಅಂದರೆ ಏನು? ಹಾಗಾದರೆ ತಪಸ್ಸೆಂಬುದನ್ನು ಏನೊಂದು ಹೇಳುವುದಾದರೆ ಕಾಸುವುದು ಎಂದು ಅರ್ಥ. ಚೆನ್ನಾಗಿ ಕಾಸಿದಾಗ ಚಿನ್ನವು ಕೂಡ ನಮಗೆ ಬೇಕು ಬೇಕಾದಂಥ ಆಕೃತಿಯಲ್ಲಿ ಆಭರಣಗಳನ್ನು ತಯಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ಕಬ್ಬಿಣವನ್ನು ಕಾಸಿದಾಗಲೂ ಕೂಡ ನಮಗೆ ಬೇಕಾದಂಥ ಆಕಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ತಪಸ್ಸಿಗೆ ಇಷ್ಟೊಂದು ಶಕ್ತಿ ಹೇಗೆ ಬರಲು ಸಾಧ್ಯವಾಯಿತು ಎಂಬುದಾದರೆ ಅದಕ್ಕೆ ನಾವು ಮಾಡುವಂಥ ಕಠಿಣವಾದಂಥ ಪರಿಶ್ರಮವೇ ಇದಕ್ಕೆ ಮುಖ್ಯ ಕಾರಣ. ಅಂದರೆ ತಪಸ್ಸಂದರೆ ಅಲ್ಲಿ ಮುಖ್ಯವಾಗಿ ಇನ್ನೊಂದು ಪರಿಶ್ರಮ ಅಂತ ಹೇಳಿ ನಾವು ಅದನ್ನು ತೆಗೆದುಕೊಳ್ಬೋದು. ಹಾಗೆಯೇ ತಪ ಅಂದರೆ ದೇಹಕ್ಕೆ ಕಷ್ಟ ಕೊಡುವುದು. ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ನಾವು ತಪಸ್ಸನ್ನು ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಆಗಿದ್ದವ ಆತ ಜೀವನದಲ್ಲಿ ಶ್ರೇಷ್ಠತೆಯನ್ನು ಪಡಿಬೇಕಾದ್ರೆ ಅಥವಾ ಆ ವಿದ್ಯೆ ಅಂತ ಹೇಳುವಂಥದ್ದು ಆತ ಸಿದ್ಧಿಸಿಕೊಳ್ಬೇಕಾದ್ರೆ ಆತನ ವಿದ್ಯಾರ್ಥಿ ಜೀವನವನ್ನು ತಪಸ್ಸಿನಂತೆ ಕಳೆಯಬೇಕು. ಹಾಗೆ ಒಂದು 12 ವರ್ಷವೋ 15 ವರ್ಷವೋ ಆತ ತಪಸ್ಸನ್ನು ಆಚರಿಸಿತು ಅಂತಾದರೆ ಜೀವಮಾನ ಪೂರ್ತಿ ಅವನು ಒಳ್ಳೆಯದಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ಮಾಡಿದಂತಹ ತಪಸ್ಸಿನಿಂದ ಸಾಧ್ಯ. ಹಾಗೆ ಯಾರಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಿದ್ದರೆ, ಸಾಧಿಸಬೇಕು ಅಂತಿದ್ದರೆ ಅದಕ್ಕೆ ಮೂಲವಾಗಿ ಅವರು ತಪಸ್ಸನ್ನು ಆಚರಿಸಲೇಬೇಕು. ಅರ್ಥಾತ್ ಕಷ್ಟಕರವಾದಂಥ ಕಠಿಣವಾದಂಥ ಪರಿಶ್ರಮವನ್ನು ಅವರು ಪಡಲೇಬೇಕಾಗುತ್ತದೆ. ಹಾಗೆ
ತಪಸ್ಸಿನಲ್ಲಿ ನಾವು ಮೂರು ವಿಧವನ್ನು ಗಮನಿಸಬಹುದು. ನಾವು ತಪಸ್ಸು ಅಂದರೆ ಒಂದೇ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅದರಲ್ಲಿ ಮೂರು ವಿಧವನ್ನು ನಾವು ವಿಂಗಡಿಸುವುದಾದರೆ, ಮೊದಲನೆಯದಾಗಿ ದೈಹಿಕವಾದಂಥ ಸುಖವನ್ನು ಕಡೆಗಣಿಸಿ ಭಗವಂತನ ಧ್ಯಾನದಲ್ಲಿ ಲೀನವಾಗಿ ನಾನು ಮೊದಲೇ ಹೇಳಿದಾಗೆ ತಪಸ್ಸನ್ನು ಆಚರಿಸಿ ಪಡೆದುಕೊಳ್ಳುವಂಥ ಶಕ್ತಿ, ಇದನ್ನು ನಾವು ಮುಖ್ಯವಾಗಿ ಈ ತಪಸ್ಸನ್ನು ತಾಮಸ ತಪಸ್ಸು ಸಾತ್ವಿಕ ತಪಸ್ಸು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಈ ತಪಸ್ಸನ್ನು ನಾವು ಸಾತ್ವಿಕ ತಪಸ್ಸು, ಹಾಗೆಯೇ ಜನಸೇವೆಗಾಗಿ ತಮ್ಮ ಇದ್ದ ಎಲ್ಲ ಆಸ್ತಿ ಅಂತಸ್ತುಗಳನ್ನು ಕಳೆದುಕೊಂಡು ಕೇವಲ ಸಮಾಜ ಸೇವೆಯನ್ನು ತೊಡಗುವುದು ಕೂಡ ಅಲ್ಲಿ ಮುಖ್ಯವಾಗಿ ಅದು ಸಾತ್ವಿಕ ತಪಸ್ಸಾಗುತ್ತದೆ. ಕರ್ಮವೇದ ಹಾಗೆ ಮುಖ್ಯವಾಗಿ ಜ್ಞಾನಯೋಗ ಮುಂತಾದಂಥ ಭಕ್ತಿಯೋಗ ಇತ್ಯಾದಿಗಳನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಅರಿತುಕೊಂಡು ಅದನ್ನು ನಾವು ಕಾಯ ವಾಚ ಮನಸ ಜೀವನದಲ್ಲಿ ಅನುಸರಿಸುವುದು ಕೂಡ ಅಲ್ಲಿ ಸಾತ್ವಿಕ ತಪಸ್ಸು ಅಂತ ಹೇಳಲ್ಪಡುತ್ತದೆ. ಇದಕ್ಕೊಂದು ನಾವು ಸ್ಪಷ್ಟವಾದಂಥ ಉದಾಹರಣೆಯನ್ನು ಕೊಡುವುದಾದರೆ, ನಚಿಕೇತನದ್ದು ಸಾತ್ವಿಕ ತಪಸ್ಸು. ಅವನ ತಂದೆಯಾದಂಥ ವಾಜಶವ ಅಂತೇಳುವಂಥ ಬ್ರಾಹ್ಮಣ ಅಗರ್ಭ ಶ್ರೀಮಂತನಾಗಿದ್ದ, ಆ ಕಾರಣದಿಂದ ಆತ ಒಂದು ಮಹತ್ತರವಾದಂಥ ಒಂದು ಯಾಗವನ್ನು ಕೈಗೊಂಡಿದ್ದ. ಆ ಯಾಗದ ಹೆಸರು ವಿಶ್ವಜಿತ್ ಅಂತ. ವಿಶ್ವಜಿತ್ ಅಂತ ಆ ಯಾಗದಲ್ಲೇ ಹೇಳಲ್ಪಟ್ಟಂತೆ ವಿಶ್ವವನ್ನೇ ಗೆಲ್ಲುವಂತಹ ಒಂದು ಉತ್ತಮವಾದ ವಿಶೇಷವಾದಂಥ ಯಾಗವಾಗಿತ್ತು. ಹೀಗೆ ಆತ ಯಾಗವನ್ನು ಮಾಡಿ ಆ ಯಾಗದ ಕೊನೆಯಲ್ಲಿ ದಾನವನ್ನು ಮಾಡುವಂಥ ಕ್ರಮ. ಯಾವುದೇ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ದಕ್ಷಿಣೆಯನ್ನು ಕೊಡುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥ ಕ್ರಮ ಅಂತೇಳುವಂಥದ್ದು ಇದ್ದೇ ಇದೆ. ಅದೇ ರೀತಿ ಈತ ವಿಶ್ವಜಿತ್ ಯಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ, ಆ ದಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ಬಾರದ. ಅಂದರೆ ಹಿಂದೆ ಗೋದಾನ ಅಂತೇಳುವಂಥದ್ದು ಬಹಳ ಪ್ರಸಿದ್ಧವಾಗಿತ್ತು. ಹಾಗೆ ಈ ಗೋದಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಕರುವನ್ನು ಮತ್ತೆ ಹಾಕಲಾರದ, ಸರಿಯಾಗಿ ತಿಂಡಿ ತಿನ್ನಲಿಕ್ಕಾಗದ, ಹುಲ್ಲು ಮೇಯಲಿಕ್ಕಾಗದ, ಬಡಕಲಾದಂತಹ, ಇನ್ನೇನು ಇವತ್ತು ನಾಳೆಯೋ ತಾನು ಪ್ರಾಣ ಬಿಡ್ತೇನಂತ ಹೇಳುವಂಥ ನಿರುಪಯೋಗಿಯಾದಂಥ ಹಸುಗಳನ್ನು ಆತ ಒಟ್ಟುಗೂಡಿಸಿ ಅದನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಕೊಡ್ತಾ ಇದ್ದಂತೆ. ಹಾಗೆಯೇ ಉಪಯೋಗಕ್ಕೆ ಬಾರದಂತಹ ಪರಿಕರಗಳನ್ನು, ವಸ್ತುಗಳನ್ನು ಸಂಗ್ರಹಿಸಿ ಅದು ಬಂದವರಿಗೆ ಬ್ರಾಹ್ಮಣರಿಗೆಲ್ಲ ದಾನವನ್ನು ಕೊಡ್ತಾ ಇದ್ದ. ವಾಜಶ್ರವಸನ ಮಗನಾದಂಥ ನಚಿಕೇತ ಬಹಳ ಪುಟ್ಟ ಬಾಲಕ, ಇದನ್ನೆಲ್ಲ ಆತ ಬಹಳ ಸೂಕ್ಷ್ಮ ರೀತಿಯಲ್ಲಿ ನೋಡ್ತಾ ಇದ್ದ. ಹಾಗಾದರೆ ತಂದೆ ಯಾಕೆ ಮಾಡ್ತಾ ಇದ್ದಾನೆ, ಇದರಿಂದ ಏನು ಪ್ರಯೋಜನ? ಈ ದಾನವನ್ನು ಪಡೆದುಕೊಂಡಂಥ ಬ್ರಾಹ್ಮಣರು ಮನೆಗೆ ಹೋಗುವ ಮುಂಚೆಯೇ ಇದು ಸತ್ತು ಬಿದ್ದರೂ ಬೀಳ್ಬೋದು. ಹೀಗೆ ಉಪಯೋಗಕ್ಕೆ ಬಾರದಂತಹ ವಸ್ತುಗಳನ್ನು ದಾನವಾಗಿ ಕೊಟ್ಟು ಏನು ಫಲ ಉಂಟು? ನಾವು ಏನಾದರೂ ಕೊಟ್ಟರೆ ಅದು ನಮಗೆ ಮತ್ತೆ ಹಿಂತಿರುಗಿ ಬರುವಂಥದ್ದು. ಯಾರು ದಾನವನ್ನು ಸುಮ್ಮನೆ ಸುಮ್ಮನೆ ಕೊಡುವುದಿಲ್ಲ, ಅದರ ಪ್ರಯೋಜನ ಪಡೆಯುವುದಕ್ಕಾಗಿಯೇ ಕೊಡುವಂಥದ್ದು. ಹೀಗೆ ನಿರುಪಯೋಗಿಯಾದಂಥ ವಸ್ತುವನ್ನು ಕೊಟ್ಟರೆ ಅದು ನಮಗೆ ಮರಳಿ ಬರುವಾಗಲೂ ಅದರ ಉಪಯೋಗ ಅಂತ ಹೇಳುವಂಥದ್ದು ಏನು ಬರುವುದಿಲ್ಲ. ಈ ರೀತಿ ಚಿಂತಿಸುತ್ತಾನೆ. ಹಾಗೆ ಪ್ರಯೋಜನ ಬಾರದುದನ್ನು ಕೊಟ್ಟರೆ ಫಲ ಸಿಕ್ಕುವುದಾದರೂ ಹೇಗೆ? ಹೀಗೆ ಅಲ್ಲಿ ಹೇಳುವಂಥದ್ದು, ತಾನು ಈ ರೀತಿಯಾದಂತಹ ಅನಗತ್ಯವಾದಂತಹ ದಾನವನ್ನು ನನ್ನ ತಂದೆ ಕೊಟ್ಟು ಮುಂದೆ ಆತ ಪುಣ್ಯವನ್ನು ಪಡೆಯುವುದಕ್ಕಿಂತ ಹೆಚ್ಚು ಪಾಪವನ್ನೇ ಗಳಿಸ್ತಾನೆ. ಅದಕ್ಕಾಗಿ ನನ್ನನ್ನೇನಾದರೂ ದಾನವನ್ನು ಕೊಟ್ಟರೆ, ಯಾವುದಾದ್ರೂ ಮಹರ್ಷಿಗಳಿಗೋ ಯಾರಾದರೂ ಬ್ರಾಹ್ಮಣರಿಗೆ ನನ್ನನ್ನು ಕೊಟ್ಟರೆ ಅಲ್ಲಿ ಹೋಗಿ ಅವರ ಸೇವೆಯನ್ನು ಅವರ ಮನೆಯ ವಿಚಾರಗಳಲ್ಲಿ ನಾನು ಸಹಕಾರಿ ಆಗಿದ್ದಾಗ ಅದರಿಂದ ಏನಾದರೂ ಸ್ವಲ್ಪ ಪುಣ್ಯ ಬಂದರೆ ನನ್ನ ತಂದೆಗೆ ಉಪಯೋಗವಾಗಬಹುದು ಎಂಬ ದೃಷ್ಟಿಯಿಂದ ಆತ ತಂದೆಯಲ್ಲಿ ಕೇಳ್ತಾನೆ, ಅಪ್ಪ ನನ್ನನ್ನು ನೀನು ಯಾರಿಗೆ ದಾನ ಕೊಡ್ತಿ? ಸುಮ್ಮನೆ ಕುಳಿತಿದ್ದಂಥ ಆ ತಂದೆ ಅಲ್ಲಿ ಇವನ ಮಾತನ್ನು ಕೇಳಿಯೂ ಕೇಳಿಸದಿದ್ದ ಅಲ್ಲಿ ಕುಳಿತುಕೊಂಡು ಬಿಡ್ತಾನೆ. ಮತ್ತೊಂದು ಸ್ವಲ್ಪ ಆಗುವಾಗ ಮತ್ತೆ ಪುನಃ ಕೇಳ್ತಾನೆ, ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತಿ ಅಂತ. ಆಗ ಮತ್ತೆ ಪುನಃ ಒಂದು ರೀತಿ ಅಸಹನೆಯಿಂದ ಇವನ ಮಾತನ್ನು ನಿರ್ಲಕ್ಷಿಸ್ತಾನೆ. ತಂದೆಗೇನು ಬಹಳಷ್ಟು ಕೆಲಸ ಇದೆ, ಮತ್ತೆ ನನ್ನನ್ನು ದಾನ ಕೊಡ್ಬೋದು ಅಂತ ಕುಳಿತಿದ್ರೆ ಮತ್ತೆಯೂ ತನ್ನನ್ನು ಯಾರಿಗೂ ದಾನವನ್ನು ಕೊಡದೇ ಇದ್ದಾಗ ಆ ನಚಿಕೇತ ಮತ್ತೆ ಕೇಳ್ತಾನೆ, ಅಪ್ಪ ನನ್ನನ್ನು ದಾನ ಕೊಡುವುದಿಲ್ಲ ಅಂತ. ಆಗ ಸಿಟ್ಟಿನಿಂದ ನಿನ್ನನ್ನು ನಾನು ಮೃತ್ಯುವಿಗೆ ದಾನ ಕೊಡುತ್ತೇನೆ ಅಂತ ಹೇಳಿ ಅಲ್ಲಿ ಹೇಳಿಬಿಡ್ತಾನೆ. ಯಾವಾಗಲೂ ಈ ಯಜ್ಞ ಯಾಗ ಇಂಥ ಕಡೆಯಲ್ಲಿ ನಾವು ಪ್ರಾರಂಭ ಮಾಡುವಾಗ ಒಂದು ಸಂಕಲ್ಪ ಮಾಡುವುದು ಅಂತ ಇರ್ತದೆ. ಹಾಗೆ ಈ ಸಂಕಲ್ಪದಲ್ಲಿ ದಾನ ಅಂತೇಳುವಂಥದ್ದು, ಧರ್ಮ ಅಂತೇಳುವಂಥದ್ದು ಕೂಡ ಇರುವುದರಿಂದ ಸಂಕಲ್ಪ ಪೂರಿತವಾಗಿ ನಾನು ನಿನ್ನನ್ನು ಯಮನಿಗೆ ಅರ್ಥಾತ್ ಮೃತ್ಯುವಿಗೆ ದಾನವನ್ನು ಕೊಡುತ್ತೇನೆ ಅಂತ ಇಲ್ಲಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಚಿಕೇತನು ಅಲ್ಲಿ ಹೋಗಿ ಯಮನ ಮನೆಯ ಬಾಗಿಲನ್ನು ತಟ್ಟುವಂಥದ್ದು. ಅಂದರೆ ಇಲ್ಲಿ ಜ್ಞಾನ ವಿಜ್ಞಾನದ ಸಿದ್ಧಿಗಾಗಿ ಲೌಕಿಕವಾದಂಥ ಸುಖವನ್ನು ತುಚ್ಛವಾಗಿ ಕಂಡು ಯಮರಾಜನ ಬಾಗಿಲನ್ನು ತಟ್ಟುವುದು ಅಲ್ಲಿ ನಚಿಕೇತನದ್ದು. ಅಲ್ಲಿ ಸಾತ್ವಿಕವಾದಂತಹ ತಪಸ್ಸು. ಹೀಗೆ ಬಂದಂತಹ ಬಾಲಕನನ್ನು ಕಂಡಂಥ ಯಮ
ಅವನಿಗೆ ಅನೇಕ ರೀತಿಯಾದಂಥ ಪ್ರಲೋಭನೆಯನ್ನು ಒಡ್ತಾನೆ. ಯಾಕಂದರೆ ಏನೂ ತಿಳಿಯದಂಥ ಮುಗ್ಧವಾದಂತಹ ಈ ಮಗು ಇಲ್ಲಿ ಬಂದು ಯಾವ ರೀತಿಯಾಗಿ ಯಮಲೋಕದಲ್ಲಿ ಪಡುವ ಕಷ್ಟ ಏನು, ಇಲ್ಲಿ ಬರುವಂಥ ಅಗತ್ಯ ಏನು ಎಂದು ಚಿಂತಿತನಾಗಿ ಅಲ್ಲಿ ಹೇಳ್ತಾನೆ, ನೀನು ಮರಳಿ ಭೂಲೋಕಕ್ಕೆ ಹೋಗು, ನಿನಗೆ ಬೇಕು ಬೇಕಾದಂಥ ಆಯುಷ್ಯು ಐಶ್ವರ್ಯ ರಾಜ್ಯ ಭೋಗ ಸುಖ ದನ ಕನಕ ಆಳು ಕಾಳು ನೀನು ಏನೆಲ್ಲ ಬಯಸುತ್ತಿ ಅವೆಲ್ಲವನ್ನು ಕೊಡ್ತೀನಿ. ಹಾಗೆ ಭೂಲೋಕದಲ್ಲಿ ಸಿಗದ ದುರ್ಲಭವಾದಂತಹ ನಿನಗೆ ಸುಖವನ್ನು ಕೂಡ ನಾನು ಅನುಗ್ರಹಿಸಲಿಕ್ಕೆ ಬದ್ಧನಿದ್ದೇನೆ. ಈ ರೀತಿಯಾದಂಥ ಪ್ರಲೋಭನೆಯನ್ನು ಒಡ್ಡಿದಾಗ, ಆದರೆ ಆತ್ಮಜ್ಞಾನ ಬೇಕು, ಬೇರೇನು ನನಗೆ ಬೇಡ, ನಿರ್ಮಲವಾದ ದೃಢವಾದಂಥ ಸಂಕಲ್ಪ ಅಲ್ಲಿ ನಚಿಕೇತನದ್ದಾಗಿತ್ತು. ಇವು ಶುದ್ಧವಾದಂಥ ಸಾತ್ವಿಕ ತಪಸ್ಸಿಗೆ ಮುಖ್ಯವಾದಂಥ ಒಳ್ಳೆಯ ಉದಾಹರಣೆಯಾಗಿರುತ್ತದೆ. ಇನ್ನು ಎರಡನೆಯದಾದ ರಾಜಸ ತಪಸ್ಸು, ರಾಜ್ಯವನ್ನು ಐಶ್ವರ್ಯವನ್ನು ಕೀರ್ತಿಯನ್ನು ಇದಕ್ಕಿಂತ ಸಂಪಾದಿಸಲಿಕ್ಕೆ ಪಡುವಂಥ ಶ್ರಮ ಮತ್ತು ತಪಸ್ಸು, ಇದು ರಾಜಸ ತಪಸ್ಸು. ಹಾಗೂ 14 ವಿದ್ಯೆ 64 ಕಲೆಗಳಲ್ಲಿ ನಾವು ಪಾರಂಗತರಾಗುವುದಕ್ಕೆ ಅದನ್ನು ಸಿದ್ಧಿಪಡಿಸಿಕೊಳ್ಳುವುದಕ್ಕೆ ನಾವು ಪೂರ್ವಭಾವಿಯಾಗಿ ಪಡುವಂಥ ಕಷ್ಟ ತಪಸ್ಸು ಅಂತೇಳುವಂಥದ್ದು ಅದು ಕೂಡ ಅದು ರಾಜಸ ತಪಸ್ಸಾಗುತ್ತದೆ. ಹಾಗೆ ಜಗತ್ತಿನಲ್ಲಿ ಅನೇಕ ವಿಜ್ಞಾನಿಗಳಿದ್ದಾರೆ, ಪ್ರಯೋಗಶಾಲೆಯಲ್ಲಿ ಕುಳಿತು ಅನ್ನ ಆಹಾರವನ್ನು ತೊರೆದು ರಾತ್ರಿ ನಿದ್ದೆಯನ್ನು ಬಿಟ್ಟು ಅವರು ಸತತವಾದಂಥ ಪರಿಶ್ರಮದಿಂದ ಏನೋ ಒಂದು ಆವಿಷ್ಕಾರವಾಗಿ ಮತ್ತೆ ಪಡುವಂಥ ಸಂತೋಷ, ಅದರಿಂದ ಪಡೆಕೊಳ್ಳುವ ಕೀರ್ತಿ, ಇವು ಕೂಡ ರಾಜಸವಾದಂತಹ ಒಂದು ಭಕ್ತಿ ತಪಸ್ಸು ಅಂತ ನಾವು ಹೇಳ್ಬೋದು. ಹಾಗೆ ಜಗತ್ತಿನಲ್ಲಿ ಒಬ್ಬ ಅಪಾರವಾದಂಥ ಅಂತಸ್ತನ್ನು ಹೊಂದಿದ್ದಾನೆ ಅಥವಾ ಅನೇಕರು ಸಂಪಾದನೆಯನ್ನು ಮಾಡ್ತಾರೆ. ಹಾಗಾದರೆ ಇದೆಲ್ಲವೂ ಯಾವ ಯಾವ ಕಾರಣದಿಂದ ಮಾಡಿದರು ಅಂತ ಹೇಳುವುದಕ್ಕಿಂತಲೂ ಅದರಲ್ಲಿ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಮಾಡುವಂಥ ಸಂಪಾದನೆ ಅಂತ ಹೇಳುವಂಥದ್ದು ಅದು ರಾಜಸ ತಪಸ್ಸಿಗೆ ಸೇರುತ್ತದೆ. ಹಾಗೆ ಒಬ್ಬನು ಅಪಾರವಾದಂಥ ಆಸ್ತಿ ಅಂತಸ್ತು ಹೊಂದಿ ಭವ್ಯವಾದಂಥ ಬಂಗಲೆಯಲ್ಲಿ ವಾಸಿಸುತ್ತಿದ್ದ, ಅದನ್ನು ಕಂಡು ಒಬ್ಬ ಭಿಕ್ಷುಕ ಹೇಳ್ತಾನೆ, ದೇವ ನಿನ್ನ ಲೀಲೆ ಅಂತ ಹೇಳುವಂಥದ್ದು ಅಪಾರವಾದದ್ದು, ನನ್ನ ಮತ್ತು ಈ ಮನೆಯಲ್ಲಿ ವಾಸಿಸುವ ಧನಿಕನ ಹೆಸರಿನಲ್ಲಿ ಒಂದು ಅಕ್ಷರದ ಮಾತ್ರ ವ್ಯತ್ಯಾಸ ಇದೆ, ಆದರೆ ಅನುಭವಿಸುವಂಥ ಅಥವಾ ಸುಖದಲ್ಲಿ ಮಾತ್ರ ಬಹಳಷ್ಟು ನಮ್ಮಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಅವನ ಭಾಗ್ಯ ಅಂತ ಹೇಳುವಂಥದ್ದು ಬಹಳ ಹಿರಿದಾದದ್ದು, ಅವನು ಲಕ್ಷಾಧಿಪತಿ ನಾನು ಭಿಕ್ಷಾಧಿಪತಿ ಎಂದು ಆತ ಗಟ್ಟಿಯಾಗಿ ಆತನ ಮನಸ್ಸಿನಲ್ಲಿ ಹೇಳಿಕೊಳ್ತಾನೆ. ಇದನ್ನು ಮನೆಯ ಮಾಳಿಗೆಯ ಮೇಲೆ ನಿಂತು ನೋಡುತ್ತಿದ್ದಂಥ ಧನಿಕ ಅವನನ್ನು ಕರೆದು ಅವನಿಗೆ ಸುಖ ಭೋಜನವನ್ನು ಉಡುಗೊರೆಯನ್ನೆಲ್ಲ ಇತ್ತು. ಅಲ್ಲಿ ಆತ ಹೇಳ್ತಾನೆ, ನನಗೆ ಈ ಅಪಾರವಾದಂಥ ಸಂಪತ್ತು ಸುಮ್ಮನೆ ಲಭ್ಯವಾಗಲಿಲ್ಲ, ಅನಂತವಾದ ಕಷ್ಟ ನಷ್ಟಗಳನ್ನು ಅನುಭವಿಸಿ ಪರಿಶ್ರಮದಿಂದ ಗಳಿಸಿದಂಥ ಸಂಪತ್ತು ಇದಾಗಿರುತ್ತದೆ. ಉದ್ಯೋಗಪತಿಯಾದ ಶೀಲನಾದಂಥ ಕಠಿಣ ಪರಿಶ್ರಮಿಯಾದಂಥ ಮನುಷ್ಯನಿಗೆ ಸಂಪತ್ತು ಲಭಿಸುತ್ತದೆ. ಯಾರು ಕೂಡ ಸುಮ್ಮನೆ ಸುಮ್ಮನೆ ಶ್ರೀಮಂತನಾಗುವುದಿಲ್ಲ, ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಆತ ಪಡ್ಕೊಡುತ್ತಾನೆ. ಆದರೆ ಉದ್ಯೋಗಶೀಲಿಯಾದವನು ಅಲ್ಲಿ ಬಹಳ ಕಷ್ಟವನ್ನು ನಾವೆಲ್ಲ 8 ಗಂಟೆ ದಿನಕ್ಕೆ ಕೆಲಸ ಮಾಡಿದರೆ ಅವ್ರಿಗೆ ದಿನಕ್ಕೆ 10-12 ಗಂಟೆಗಳ ಕಾಲ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಬರ್ತದೆ, ಅಂಥ ಕಠಿಣವಾದಂಥ ಪರಿಶ್ರಮ. ಹೀಗೆ ಬ್ಯಾಂಕಿನಿಂದ ಸಾಲವೋ ಸೋಲವೋ ಮಾಡಿ ಏನಾದರೂ ಉದ್ಯಮವನ್ನು ಪ್ರಾರಂಭ ಮಾಡಿದರೆ ಆತ ಉದ್ಯಮದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ಅದರ ಯಶಸ್ಸಿಗೆ ಪಡಬಾರದ ಕಷ್ಟವನ್ನು ಶ್ರಮವನ್ನು ಪಡಬೇಕು. ಇಲ್ಲದಿದ್ದರೆ ಯಾರೋ ಸಾಲವನ್ನು ಕೊಡ್ತಾರೆ, ಯಾರೋ ನಾವು ಅದನ್ನು ಪಡ್ಕೊಂಡು ಅದು ಸಾಲ ಸಂಪೂರ್ಣ ಖಾಲಿಯಾಗುವವರೆಗೆ ಅದನ್ನು ನಾವು ಸುಖವನ್ನು ಪಟ್ಟರೆ ಅದನ್ನು ಖಾಲಿ ಮಾಡಿಬಿಟ್ಟರೆ ಮುಂದೆ ಅದರಿಂದ ಪರಿತಪಿಸಬೇಕಾಗ್ತದೆ, ಇದರಿಂದ ಮುಂದೆ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಈ ಸೂಕ್ಷ್ಮತೆಯನ್ನು ಅರಿತು ಉದ್ಯೋಗ ಮಾಡುವವನೇ ಅಲ್ಲಿ ಸಫಲನಾಗಲಿಕ್ಕೆ ಸಾಧ್ಯ ಉಂಟು. ಹೀಗೆ ಈ ರೀತಿಯಾಗಿ ಆ ಉದ್ಯೋಗಪತಿಯು ಆ ಬಂದಂಥ ಭಿಕ್ಷುಕನಿಗೆ ತಾನು ಹೇಗೆ ಕಷ್ಟಪಟ್ಟೆ, ಹೇಗೆ ಹಣವನ್ನು ಸಂಪಾದನೆ ಮಾಡಿದೆ, ಈ ರೀತಿಯ ತನ್ನ ಹಿಂದಿನ ಕಷ್ಟಗಳನ್ನು ಸವಿವರವಾಗಿ ಅಲ್ಲಿ ಅವನಿಗೆ ಹೇಳುವಂಥದ್ದು, ಇದೆಲ್ಲವೂ ರಾಜಸ ತಪಕ್ಕೆ ಅಥವಾ ತಪಸ್ಸಿಗೆ ಅದು ಸೇರುತ್ತದೆ. ಹಾಗೆ ಇನ್ನು ಮೂರನೆಯದಾಗಿ ತಾಮಸ ತಪಸ್ಸಿನ ಬಗ್ಗೆ ನಾವು ವಿವರವನ್ನು ಹೇಳುವುದಿದ್ದರೆ, ಇನ್ನೊಬ್ಬನ ನಾಶಕ್ಕಾಗಿ ಪಡಬಾರದ ಕಷ್ಟವನ್ನು ಪಟ್ಟು ಮಾಡುವಂಥ ಕೆಲಸ ತಾಮಸ. ಯಾಕೆಂತ ಹೇಳಿದರೆ ಹಿಂದೆ ರಾವಣ ಇದ್ದ, ಕುಂಭಕರ್ಣ ಇದ್ದ, ಶುಂಭ ನಿಶುಂಭರಿದ್ದರು, ಮಹಿಷಾಸುರ ಇದ್ದ, ಇಂತಹ ನಾವು ಭಯಂಕರವಾದಂಥ ರಾಕ್ಷಸರ ಹೆಸರನ್ನು ಕೇಳಿದ್ದೀವಿ. ಇವರು ಕೂಡ 1000 ವರ್ಷಗಳ ಕಾಲ ಬ್ರಹ್ಮದೇವರನ್ನು ಇತರ ದೇವರನ್ನು ಕುರಿತು ತಪಸ್ಸನ್ನು ಆಚರಿಸ್ತಾರೆ, ತಪಸ್ಸನ್ನು ಆಚರಿಸಿ ವರವನ್ನು ಪಡೀತಾರೆ, ಆದರೆ ಆ ವರವನ್ನು ದುರುಪಯೋಗಪಡಿಸಿಕೊಳ್ತಾರೆ. ಬ್ರಾಹ್ಮಣರ ದೇವತೆಗಳ ಸಜ್ಜನರ ತೊಂದರೆ ಉಂಟು ಮಾಡುವಂಥದ್ದು, ಅವರನ್ನು ಸಂಹಾರ ಮಾಡುವಂಥದ್ದು,
ತನ್ಮೂಲಕ ಇವರು ಕೂಡ ದೇವತೆಗಳ ಕ್ರೂರ ದೃಷ್ಟಿಗೆ ತುತ್ತಾಗಿ ಅಲ್ಲಿ ನಾಶವಾಗುವಂಥದ್ದು. ಇದನ್ನು ನಾವು ಹೇಳುವಂಥದ್ದು ಇದಕ್ಕೆ ತಾಮಸ ತಪಸ್ಸು ಅಂತ ಹೇಳ್ತಾರೆ. ಇವರ ಉದ್ದೇಶ ಅಂತ ಹೇಳುವಂಥದ್ದು ಕ್ರೂರವಾದದ್ದು, ಭಯಂಕರವಾದದ್ದು. ಇಲ್ಲಿಗೆ ನಾವು ರಾಜಸ ಸಾತ್ವಿಕ ರಾಜಸ ತಾಮಸ ತಪಸ್ಸಿನ ಅರ್ಥ ಏನು, ಅದರ ವಿವರ ಏನು ಅಂತ ನಾವು ತಿಳ್ಕೊಂಡ ಹಾಗಾಯಿತು, ಇದರ ಭೇದಗಳು ಏನೆಂಬುದನ್ನು ಕಂಡುಕೊಂಡ ಹಾಗಾಯಿತು. ಹಾಗಾದರೆ ಇಲ್ಲಿ ನಾವು ಇದರಿಂದ ತಿಳಿದುಕೊಳ್ಳಬೇಕಾದಂಥ ನೀತಿ ಏನು, ಪಾಠ ಏನು ಎಂಬುದರ ಸ್ವಲ್ಪ ವಿವರವನ್ನು ಮಾಡುವುದಿದ್ದರೆ, ಮನುಷ್ಯ ಸಾಧನೆ ಮಾಡಬೇಕಾದರೆ ತಪಸ್ಸನ್ನು ಆಚರಿಸಲೇಬೇಕು, ಕಠಿಣ ಪರಿಶ್ರಮವನ್ನು ಪಡಲೇಬೇಕು. ಆದರೆ ಆ ಸಾಧನೆ ಸಾತ್ವಿಕ ರಾಜಸವಾಗಿ ಇದ್ದಾಗ ಆತನಿಗೂ ಸಮಾಜಕ್ಕೂ ಅಲ್ಲಿ ಒಳಿತಾಗಿ. ನಮ್ಮ ತಪಸ್ಸಂತೇಳುವಂಥದ್ದು ಆ ಎರಡು ದೃಷ್ಟಿಯಲ್ಲಿ ಮಾತ್ರ ಇರಬೇಕು. ಹಾಗಾಗಿ ತಾನು ಉಪಕಾರ ಮಾಡಲಿಕ್ಕೆ ಆಗದಿದ್ದರು ಇನ್ನೊಬ್ಬರಿಗೆ ಉಪಕಾರ ಉಪದ್ರ ಅಂತೂ ಕೊಡಬಾರ್ದು. ಈ ಮಾತನ್ನು ನಾವು ಸಮಾಜದಲ್ಲಿ ಕೇಳ್ತೇವೆ, ನಾವು ಇನ್ನೊಬ್ಬರಿಗೆ ಒಳಿತನ್ನು ಮಾಡಿದರೆ ಒಳ್ಳೆಯದೆ, ಆದರೆ ಅದು ಮಾಡಲಿಕ್ಕಾಗದಿದ್ದರೆ ಸುಮ್ಮನೆ ಇರಬೇಕು. ಅದೇ ಕೆಡುಕನ್ನು ಉಂಟು ಮಾಡಿಕೊಳ್ಳುವಂಥದ್ದು, ಅದು ಬಹಳ ಸಮಾಜಕ್ಕೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಹೀಗೆ ಸಾಧನೆ ಮಾಡಬೇಕಾದರೂ ತುಂಬ ತಾಳ್ಮೆ ಅಂತ ಹೇಳುವಂಥದ್ದು ಬೇಕು. ಮನುಷ್ಯನಿಗೆ ತಾಳ್ಮೆ ಅಂತೇಳುವಂಥದ್ದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ತಾಳ್ಮೆ ಇಲ್ಲದಿದ್ದವನಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತಾಳುವಿಕೆಗಿಂತ ತಪವು ಇಲ್ಲ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ, ಹರಿದಾಸರು ಹಾಡಿ ಕೊಂಡಾಡಿದ್ದಾರೆ. ಅಂದರೆ ಇದಕ್ಕೆ ಒಂದು ತಪಸ್ಸು ಅಂತ ಹೇಳಿದರೆ ಕನಿಷ್ಠ 12 ವರ್ಷಗಳ ಕಾಲ ಅದಕ್ಕೆ ಅವಧಿ. 12 ವರ್ಷ ಕಾಲ ನಾವು ಕಠಿಣವಾದಂಥ ತಪಸ್ಸನ್ನು ಮಾಡಲೇಬೇಕು, ಯಾವುದೇ ವಿಚಾರದಲ್ಲಿ ಸಾಧನೆಯನ್ನು ಮಾಡಲೇಬೇಕು. ನಾವು ಗಣೇಶ ಪುರಾಣದಲ್ಲಿ ಕೇಳಿತ್ತು, ಆ ಗೌರಿ ದೇವಿಯು ಪಾರ್ವತೀದೇವಿಯು ಗಣೇಶನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ, ತನ್ನ ಮಗನನ್ನಾಗಿ ಮಾಡಿಕೊಳ್ಳುವುದಕ್ಕೆ ಆಕೆ 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಕತೆ ನಾವು ಕೇಳಿದ್ದೇವೆ. ಅದನ್ನು ಗಣೇಶ ಪುರಾಣದಲ್ಲಿ ನಾವು ಕೇಳ್ಬೋದು. ಹಾಗೆ ಯಾವ ಸಮಾಜದಲ್ಲಿ ಇಂಥ ತಪಸ್ಸಿಗಳ ಸಂಖ್ಯೆ ವಿಪುಲವಾಗಿದೆಯೋ ಅಂಥ ಸಮಾಜ ಏಳಿಗೆ ಬರುತ್ತದೆ. ನಾವು ನಮ್ಮ ಸಮಾಜ ಅಂತ ಹೇಳ್ತೇವೆ. ಒಂದು ಸಮಾಜ ಉನ್ನತಿಯನ್ನು ಸಾಧಿಸಬೇಕಾದರೆ ಆ ಸಮಾಜದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುವಂಥ, ಶ್ರೇಷ್ಠ ಗುಣಗಳು ಉಳ್ಳಂಥ ವ್ಯಕ್ತಿಗಳ ಜನನವಾದಾಗ ಆ ಸಮಾಜ ಅಂತೇಳುವಂಥದ್ದು ಉತ್ತುಂಗ ಶಿಖರಕ್ಕೆ ಏರುತ್ತದೆ. ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು, ಈ ಗಾದೆ ಅಂತೇಳುವಂಥ ಸರ್ವಸಮಯ ಸಣ್ಣ ಮಕ್ಕಳಿಗೂ ಗೊತ್ತುಂಟು. ಅದರ ಅರ್ಥವೇ ಹೀಗೆ, ನಾವು ಕಷ್ಟಪಟ್ಟರೆ ಅದರಿಂದ ನಾವು ಹೆಚ್ಚಿನದಾದಂಥ ವಿಶೇಷವಾದಂಥ ಸುಖವನ್ನು, ಕೀರ್ತಿಯನ್ನು, ಐಶ್ವರ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ 2000ಕ್ಕೂ ಹೆಚ್ಚು ಹೊಸ ಯಂತ್ರಗಳನ್ನು ಸೃಷ್ಟಿಸಿ ಅಸಾಧಾರಣವಾದಂಥ ಪ್ರತಿಭಾಶಾಲಿ ತಾಮಸ್ ಆಲ್ವಿ ಎಡಿಸನ್ ಹೇಳಿದಂತೆ, ಆವಿಷ್ಕಾರಗಳು ಆಕಸ್ಮಿಕವಲ್ಲ. ಯಾವುದೇ ಒಂದು ಆವಿಷ್ಕಾರ, ಒಂದು ವಿಜ್ಞಾನ ಅಂತೇಳುವಂಥದ್ದು ಆಕಸ್ಮಿಕವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಲ್ಲೇ ಅನೇಕ ವರ್ಷಗಳ ಕಾಲ ಅದರ ಹಿಂದೆ ಬಿದ್ದು ಪ್ರಯೋಗವನ್ನು ಮಾಡಿ ಕಂಡುಕೊಂಡಂತಹ ಒಂದು ಆವಿಷ್ಕಾರ ಅದಾಗಿರುತ್ತದೆ, ಸತತ ಪರಿಶ್ರಮದ ಫಲ ಅದಾಗಿರುತ್ತದೆ. ಹಾಗೆ ಅವಿರತವಾದಂಥ ಪರಿಶ್ರಮದಿಂದ ಮಾತ್ರ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಪಡೆಯಬಹುದೆಂದು ನಾವು ದಿನನಿತ್ಯವೂ ಮನನ ಮಾಡಬೇಕು, ಅದನ್ನು ದಿನನಿತ್ಯವೂ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ವಿದ್ಯಾರ್ಥಿಗಳ ಯಶಸ್ಸಿನ ಸೂತ್ರವೂ ಹೌದು. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಈ ಮೂಲಕ ಹೇಳುವುದಾದರೆ, ಮೊದಲು ಒಂದು ಆದರ್ಶವನ್ನು ಅಥವಾ ಒಂದು ಗುರಿಯನ್ನು ನಾವು ಜೀವನದಲ್ಲಿ ಆರಿಸಿಕೊಳ್ಬೇಕು. ಯಾಕಂದರೆ ನಾವು ಪ್ರೌಢರಾಗುವ ಮೊದಲೇ ನಮ್ಮ ಜೀವನ ಅಥವಾ ನಮ್ಮ ಮುಂದಿನ ಗುರಿ ಏನು ಎಂಬುದನ್ನು ಸ್ಪಷ್ಟವಾದಂಥ ಚಿತ್ರಣ ನಮ್ಮಲ್ಲಿ ಮೊದಲು ಇರಬೇಕು. ಮತ್ತೆ ಯಾವತ್ತೋ ನಮ್ಮ ವಯಸ್ಸು ಕಳೆದಾಗ ನಾನು ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತೇಳಿದರೆ ಅದು ಮತ್ತೆ ಪ್ರಯೋಜನ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರಿಯನ್ನು ಆರಿಸಿಕೊಳ್ಳಬೇಕು, ಅದನ್ನು ನಮ್ಮ ಬದುಕಿನ ಉಸಿರಾಗಿ ಅದನ್ನು ತೆಗೆದುಕೊಳ್ಳಬೇಕು. ಬೇರೆ ಯೋಚನೆಗಳನ್ನೆಲ್ಲ ಬದಿಗಿರಿಸಿ ಪೂರ್ಣವಾದಂತಹ ಮನಸ್ಸು, ದೇಹ, ನರವ್ಯೂಹ ಅದೊಂದೇ ವಿಷಯವನ್ನು ಚಿಂತಿಸುತ್ತಿರಬೇಕು. ನಮ್ಮ ನರನಾಡಿಗಳೆಲ್ಲವೂ ಕೂಡ ನಮ್ಮ ಗುರಿಯನ್ನೇ ಚಿಂತಿಸುತ್ತಿರಬೇಕು. ರಾತ್ರಿ ಮಲಗಿದಲ್ಲಿ, ಎದ್ದಲ್ಲಿ, ಓಡಾಡುವಲ್ಲಿ, ಎಲ್ಲ ಕಡೆಯಲ್ಲೂ ಆ ಚಿಂತನೆ ಇರಬೇಕು, ಆ ಕನಸನ್ನು ಕಾಣಬೇಕು. ಮಹಾತ್ಮರಾಗಲಿಕ್ಕೆ, ನಾವು ಶ್ರೇಷ್ಠತೆಯನ್ನು ಸಾಧಿಸುವುದಕ್ಕೆ ಇಷ್ಟಿದ್ದರೆ ಸಾಕು. ತಪಸ್ಸು ಎಂಬುದು ಸಾಧಕರ ಅನುಭವದ ಮಾತು. ಹಾಗೆ ಈ ಎಲ್ಲ ಶ್ರೇಯಸ್ಸು ಅಂತೇಳುವಂಥದ್ದು ಅನುಭವಿಕರ ಮಾತನ್ನು ನಾವು ಕಂಡುಕೊಂಡಾಗ ನಾವು ಅಲ್ಲಿ ಶ್ರೇಷ್ಠತೆ ಪಡೆಯಲಿಕ್ಕೆ ಸಾಧ್ಯ ಉಂಟು. ಧಾರ್ಮಿಕ ಕಲೆ, ಸಾಹಿತ್ಯ, ಕೃಷಿ, ವಿಜ್ಞಾನ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕೂಡ ಅವರು ಮಾಡಿಸಿದಂತಹ ಸಿದ್ಧಿಯ ವಿಚಾರ ಕೂಡ ಅದು ಪ್ರಾಮಾಣಿಕವಾದಂಥ ಅವಿಶ್ರಾಂತ ಶ್ರಮದಿಂದಲೇ ಸಾಧ್ಯವಾದದ್ದಾಗಿರುತ್ತದೆ. ಮುಖ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ತಮ್ಮ ಜೀವನದ ಅತ್ಯುನ್ನತ ಗುರಿಯನ್ನು ಮುಟ್ಟುವುದಕ್ಕಾಗಿ ತಪಸ್ಸನ್ನು ಆಚರಿಸಬೇಕು. ಕುತಃ ವಿದ್ಯಾರ್ಥಿನಾ ಸುಖಂ ಅಂತೇಳಿದ್ದಾರೆ. ಅಂದರೆ ಸಾಧಿಸ ಹೊರಟ ವಿದ್ಯಾರ್ಥಿಗೆ
ಸುಖ ಎಲ್ಲಿ ಅದು? ವಿದ್ಯಾರ್ಥಿಗಳು ಈಗೆಲ್ಲ ಮೋಜು ಮಸ್ತಿಯಲ್ಲಿ ತಿರುಗ್ತಾ ಇದ್ದಾರೆ. ಆ ವಿದ್ಯಾರ್ಥಿ ಜೀವನ ಅಂತ ಹೇಳುವಂಥದ್ದು ನಾವು ಗಮ್ಮತ್ತು ಮಾಡಬೇಕು, ನಾವು ಅದರಲ್ಲಿ ಸುಖವನ್ನು ಅನುಭವಿಸುವಂತ ತಿಳ್ಕೊಂಡವರೇ ಹೆಚ್ಚು. ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಸುಖ ಅಂತ ಹೇಳುವಂಥದ್ದು ಪಡಲೇಬಾರದು. ಅವನಿಗೆ ಸುಖ ಅಂತ ಹೇಳುವಂಥದ್ದು ಇಲ್ಲ. ಯಾಕಂದರೆ ಅಷ್ಟು ಕಠಿಣವಾದಂಥ ಪರಿಶ್ರಮದಲ್ಲಿ ಕಲಿಯುವಾಗ ಆತ ತೊಡಗಿಕೊಳ್ಬೇಕಾಗ್ತದೆ. ಹಾಗೆ ವಿದ್ಯಾರ್ಥಿಯಾದವನು ಎಲ್ಲ ಸುಖವನ್ನು ಮರೆತು ಅದರಿಂದ ದೂರವಾಗಿ ಕಠಿಣತರವಾದಂಥ ಪರಿಶ್ರಮದಿಂದ ವಿದ್ಯೆಯನ್ನು ಸಂಪಾದಿಸಬೇಕಾಗುತ್ತದೆ. ತಪಸ್ಸಿನಿಂದ ಧ್ರುವನಿಗೆ ಶಾಶ್ವತವಾದಂಥ ಫಲ ಸಿಕ್ಕಿತು. ಧ್ರುವನ ಕರಿತೆ ನೋಡಿದೆವು. ಧ್ರುವನ ಚರಿತೆಯಲ್ಲಿ ಆತ ಯಾವ ರೀತಿಯಾಗಿ ತಪಸ್ಸನ್ನು ಆಚರಿಸಿ ಈಗ ಶಾಶ್ವತವಾದ ಪದವನ್ನು ತಾರಾಲೋಕದಲ್ಲಿ ಗಳಿಸಿದ ಅಂತ. ಹಾಗೆ ವಿಶ್ವಾಮಿತ್ರನಿಗೆ ಪ್ರತಿ ಸೃಷ್ಟಿ ಮಾಡುವಂಥ ಅಲ್ಲಿ ಯೋಗ್ಯತೆ ಅವನಿಗೆ ಸಿಕ್ಕಿತು. ಹಾಗೆಯೇ ವಿಂಧ್ಯಾ ಪರ್ವತವನ್ನು ತಡೆಯಲು, ಸಮುದ್ರವನ್ನು ಪಾನ ಮಾಡಲು ಆಗ ಅಗಸ್ತ್ಯರಿಗೆ ತಪಸ್ಸಿನಿಂದಲೇ ಸಾಧ್ಯವಾಯಿತು. ತಪಸ್ಸಿನಿಂದ ಭಗವಂತನಾದಂಥ ಕೃಷ್ಣನೇ ಪ್ರತ್ಯಕ್ಷನಾಗಿರುವಾಗ ತಪಸ್ಸನ್ನು ಮಾಡಿ ಐಹಿಕ ಸುಖ ಸಂಪತ್ತನ್ನು ಪಡೆದುಕೊಳ್ಳುವುದು ಅಸಾಧ್ಯವೇನವಲ್ಲ. ಹಾಗಾಗಿ ತಪಸ್ಸು ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಸಾಧನ. ಹಾಗಾಗಿ ಮನವಿನ ಕಿರಿಯ ಪುತ್ರನಾದಂಥ, ಹಾಗೆ ಉತ್ಥಾನಪಾದನ ಮಗನಾದಂತಹ ಸುನೀತಿ ಸುರುಚಿ ಎಂಬ ಇಬ್ಬರು ಪತ್ನಿಯರಿಗೂ ಸುರುಚಿ ತನ್ನ ಮಗನಾದಂಥ ಅಲ್ಲಿ ಮುಖ್ಯವಾಗಿ ಆ ಧ್ರುವನ ಕಥೆ ಹೇಳಿತ್ತು. ಇವರಿಂದ ಅವರಿಗೆ ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಉಂಟು. ಇವರ ವಂಶದಲ್ಲಿ ಬೆಳೆದರೂ ಕೂಡ ಅಲ್ಲಿ ಧ್ರುವನಿಗೆ ಸರಿಯಾದಂಥ ಒಂದು ಮಾನ ಮರ್ಯಾದೆ ಅಂತ ಹೇಳುವುದು ಅಲ್ಲಿ ಸಿಗದೇ ಇದ್ದಾಗ ಆತ ತಪಸ್ಸಿಗೆ ಹೋಗುವಂಥದ್ದು, ತಪಸ್ಸಿನಿಂದ ಯಶಸ್ವಿಯನ್ನು ಪಡೆದದ್ದು. ಹಾಗೆ ಮುಖ್ಯವಾಗಿ ಈ ತಪಸ್ಸನ್ನು ನಾವು ಜೀವನದಲ್ಲಿ ಉಸಿರಾಗಿ ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಏನು ಅಂದುಕೊಳ್ಬೇಕು, ಏನು ಸಾಧಿಸಿಕೊಳ್ಬೇಕು ಎಂಬುದನ್ನು ನಾವು ಸರಿಯಾಗಿ ನಿರ್ಧರಿಸಿ ಅದಕ್ಕೆ ನಾವು ಕಾರ್ಯೋನ್ಮುಖವಾದಾಗ ನಾವು ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಾ ಈ ಪ್ರವಚನವನ್ನು ಈಶ್ವರಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.